हाय फ्रेंड्स, वेलकम टू गणेश एजेंसी। इवत्तु बंदी पेट्रोल बैंकली वेकेंसी इदे आलमोस्ट अडो निम्गे गोत्तिरुत्ते यलंका मत्ते अत्तिबेली लोकेशन अल्ली वेकेंसी इदे। इदु याके निम्गे लोकल अल्ली ಇದ್ದೀರ ಅಂತ ಹೇಳಿದ್ರೆ ಬೆಟರು, ಬೇರೆ ಕಡೆಯಿಂದ ಬರ್ತೀರಂದ್ರೆ ಪರವಾಗಿಲ್ಲ. ಯಲಂಕಾ ಅತ್ತಿಬಲ್ಲಿಯಲ್ಲಿ ಇವಾಗ ವೇಕೆನ್ಸಿ ಇದೆ, ಓನ್ಲಿ ಫಾರ್ ಮೇಲ್. ಫೀಮೇಲ್ಸ್ಗೂ ಇದೆ, ಇಲ್ಲ ಅಂತೇನಿಲ್ಲ, ಬಟ್ ಏನಂತಂದರೆ ಆಲ್ಮೋಸ್ಟ್ ಮೇಲ್ಸ್ಗೆ ಇವಾಗ ವೇಕೆನ್ಸಿ ಇದೆ, ಓಕೆ ಅಲ್ವಾ. ಸೊ ಯಾರೆಲ್ಲ ಬರ್ತೀರಂದರೆ 3 times ಫುಡ್ ಅವೈಲಬಲ್ ಇರುತ್ತೆ, ರೂಮ್ ಅವೈಲಬಲ್ ಇರುತ್ತೆ. ಸೊ 10,000 ಇವಾಗ ಸ್ಟಾರ್ಟಿಂಗ್ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಓಕೆ, ಲೋಕಲಲ್ಲಿ ಇದ್ದೀರಿ ಮೇಡಮ್, ನಮಗೆ ರೂಮ್ ಏನು ಬೇಡ ಅಂತಂದರೂ ಓಕೆ ಪರವಾಗಿಲ್ಲ, ಅದಕ್ಕೆ 1,000 ರೂಪಾಯಿ ಜಾಸ್ತಿ ಅವರು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಓಕೆ ಅಲ್ವಾ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ 10 hours ಡ್ಯೂಟಿ ಇರುತ್ತೆ ಅದರಲ್ಲಿ. ಬಂದು ಗಾಡಿ ಬಂದಾಗ ಪೆಟ್ರೋಲ್ ಆಗಬೇಕು, ಇಲ್ಲಾಂದರೆ ವೇಕೆನ್ಸಿ. ಗಾಡಿ ಬಂದಾಗ ಅಷ್ಟೇ ಪೆಟ್ರೋಲ್ ಆಗಬೇಕು, ಇಲ್ಲಾಂದರೆ ಏನು ಕೆಲಸ ಅಂದರೆ ಆರಾಮಾಗಿ ವೇಟ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಈ ವೇಕೆನ್ಸಿ ಜಾಸ್ತಿ ದಿವಸಕ್ಕೆ ಇರೋಲ್ಲ ನಿಮಗೆ, ಆಲ್ಮೋಸ್ಟ್ ಊಟ ತಿಂಡಿ ರೂಮ್ ಕೊಡ್ತಾ ಇದ್ದಾರೆ ಅಂದರೆ 10,000 ಸ್ಯಾಲ್ರಿ ಇರುತ್ತೆ. ಬೇರೆಲ್ಲ ತುಂಬ ಜನ ಹೌಸ್ ಕೀಪಿಂಗ್ ಹೋಗ್ಬೇಕು ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಹೌಸ್ ಕೀಪಿಂಗಲ್ಲಿ ಹೋದರೆ ನಿಮಗೆ ಎಷ್ಟು ಸಿಗುತ್ತೆ? ಒಂದು 12 ಸಿಗುತ್ತೆ, ಆದರೆ ನಿಮಗೆ ರೂಮ್ ಸಿಗೋಲ್ಲ, ಫುಡ್ ಸಿಗೋಲ್ಲ. ಬಟ್ ಇದರಲ್ಲಿ ಏನಪ್ಪ ಫೆಸಿಲಿಟಿ ಅಂತೇಳಿದ್ರೆ ನಿಮಗೆ ರೂಮು ಸಿಗುತ್ತೆ, 3 times ಫುಡ್ಡು ಸಿಗುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಅವ್ರು ಕೆಲಸ ಮಾಡ್ಕೋಬೋದು. ಸ್ವಲ್ಪ ಎಜುಕೇಷನ್ ಇದ್ದೀರಂತ ಬೆಟರ್, ಯಾಕಂದರೆ ಇವಾಗ ಅವ್ರು ಎಷ್ಟು ಕಾಸು ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಾಗಬೇಕಾಗತ್ತೆ, ಕರೆಕ್ಟ್ ಅಲ್ವಾ. ಎಷ್ಟು ಕಾಸು ಕೊಟ್ಟಿದ್ದಾರೆ ಅಂತ ಗೊತ್ತಾರೆ ತಾನೇ ಪೆಟ್ರೋಲ್ ಹಾಕೋಕ್ಕಾಗತ್ತೆ, ಇಲ್ಲ ಹೇರ್ ಫಿಲ್ ಮಾಡೋದು ಆ ಥರ ಬೇರೆ ಬೇರೆ ಕೆಲಸ ಸಿಗುತ್ತೆ. ಬಟ್ ಆಲ್ಮೋಸ್ಟ್ ಒಂದು 10th ಆಗಿರೋದಾದರೆ ಬೆಟರ್, ಓಕೆ ಅಲ್ವಾ. ಸೊ ನೀವು ಒಂದು 40 ಒಳಗಡೆ ಇರೋರಾದರೂ ಕೂಡ ಇದಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಯಾರಿಗೆಲ್ಲ ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಎಕ್ಸ್ಪೀರಿಯೆನ್ಸ್ ಇದೆ, ಕನ್ನಡ ಆಗ್ಬೋದು, ಹಿಂದಿ ಆಗ್ಬೋದು, ಯಾವುದೇ ಲ್ಯಾಂಗ್ವೇಜಸ್ ಆಗ್ಬೋದು ಪರವಾಗಿಲ್ಲ, ಬಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನಾವು ಜಾಬ್ ಪ್ರೊವೈಡ್ ಮಾಡ್ತೀವಿ, ಓಕೆ ಅಲ್ವಾ. ಸೊ ಇದಕ್ಕೆ ಬಂದು ನಿಮಗೆ ಒಂದೇ ಜಾಬು ಹೋಗೋಲ್ಲ, ಚೇಂಜ್ ಮಾಡೋಲ್ಲ ಅಂದರೆ ನಾವು ಜಾಸ್ತಿ ಯಾರ ಹತ್ರ ಅಮೌಂಟ್ ತೊಗೊಳ್ಳಲ್ಲ. ಇಲ್ಲ ಚೇಂಜ್ ಮಾಡ್ಕೋತೀರ ಅಂದರೆ 3,000 ಸೇಮ್ ಇರುತ್ತೆ, ಓಕೆ ಅಲ್ವಾ. ಯಾರಿಗೆಲ್ಲ ಈ ಜಾಬ್ ಇಂಟ್ರೆಸ್ಟ್ ಇದೆ ಆದಷ್ಟು ಬರ್ಬೋದು ಆಫೀಸ್ಗೆ. MBG ಕಾಲೇಜ್ ಹತ್ರ ನನ್ನ ಆಫೀಸ್ ಇದೆ, ನೀವು ಯಾವಾಗ ಬರ್ತೀರಾ 10 to 4 o'clock ಒಳಗಡೆ ಒಂದ್ಸತಿ ಕಾಲ್ ಮಾಡಿ. ಸೊ ಕೊಟ್ಟಿರೋ ಗಣೇಶ್ ಏಜೆನ್ಸಿ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅದರಲ್ಲೂ ಅದೇ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ 10 to 4 o'clock ನನ್ನ ಆಫೀಸ್ ಟೈಮ್ ಇರುತ್ತೆ, ನೀವು ಆ ಟೈಮಲ್ಲಿ ಬರ್ತೀನಿ ಅಂತಂದರೆ ನಿಮಗೆ ಡೀಟೇಲ್ಸು ಸಿಗುತ್ತೆ, ಮತ್ತು ಜಾಬ್ಗೆ ಡೈರೆಕ್ಟ್ ಹೋಗ್ಬೋದು, ಓಕೆ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಲೇಡೀಸ್ ಕೂಡ ತುಂಬ ಜಾಬ್ಸ್ ನಾವು ಹಾಕಿದ್ದೀವಿ ಆಲ್ಮೋಸ್ಟ್ ಅಡು. ವರ್ಕ್ ಫಾರ್ ಹೋಮ್ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ವರ್ಕ್ ಫಾರ್ ಹೋಮ್ ಇವಾಗ ಸದ್ಯಕ್ಕಿಲ್ಲ, ಫಿಲ್ ಆಗಿದೆ, ಸ್ವಲ್ಪ ದಿನ ವೇಟ್ ಮಾಡಿ ನಾವೇ ತೊಗೊಂಡ್ಬರ್ತೀವಿ ಮತ್ತೆ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳ್ತೀನಿ. ಇದೇ ಥರ ಚಾನಲ್ಸಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತೇಳಿದ್ರೆ ಅವರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಿಮಗೆ ವೀಡಿಯೋ ನೋಡಬೇಕಂತಂದರೆ ಚಾನಲಲ್ಲಿ ಇದ್ದೀರಾ ಅಂತಂದರೆ ಆಲ್ಮೋಸ್ಟ್ ನೀವು ವೀಡಿಯೋಸಲ್ಲಿ ಹೋದರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅವಾಗ ನಿಮಗೆ ಯಾವ ಜಾಬ್ ಬಂದಿದೆ, ಯಾವ ಲೊಕೇಶನಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಫಾರ್ 1 to 5 minutes ಅಷ್ಟೇ ವೀಡಿಯೋಸ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಫ್ರಾಂಚೈಸಿಸ್ ಕೂಡ ನಾವು ಆಲ್ಮೋಸ್ಟ್ ವೀಡಿಯೋಸ್ ಹಾಕಿದ್ವಿ, ತುಂಬ ಜನ ಫ್ರಾಂಚೈಸಿ ಕೂಡ ತೊಗೋಬೇಕಂತ ಕಾಲ್ ಮಾಡ್ತಾ ಇದ್ದಾರೆ. ಅದೇನಾಯಿತು ಅಂದರೆ 1, 2, 3 ಅಂತ ಆಪ್ಷನ್ಸ್ ಇರುತ್ತೆ. ಸೊ ಅದು ಪ್ರೆಸ್ ಮಾಡಿದ್ರೆ ಆ ಲೊಕೇಶನ್ಸಲ್ಲೇ ಜಾಬ್ ಕೂಡ ಪ್ರೊವೈಡ್ ಮಾಡ್ತೀವಿ. ಆಲ್ಮೋಸ್ಟ್ ನಿಮಗೂ ಗೊತ್ತಿದೆ, ಚಿತ್ರದುರ್ಗ, ಮಂಗಳೂರು, ಬಿಡದಿ ಮತ್ತು ರಾಯಚೂರು ಈ ಥರ ಎಲ್ಲ ಲೊಕೇಶನ್ಸಲ್ಲಿ ಇವಾಗ ಜಾಬ್ಸ್ ಬರ್ತಾ ಇರೋದ್ರಿಂದ ನಿಮಗೂ ಅಪ್ಡೇಟ್ ಸಿಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ. ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾನಂತೂ ಇಷ್ಟೇ ಯೋಚನೆ ಮಾಡ್ತೀನಿ, ಕನ್ನಡದವರು ಒಂದೊಂದು ಚಾನಲಲ್ಲಿ ಜೆನ್ವಿನ್ ಜಾಬ್ಸ್ ಸಿಗುತ್ತೆ, ಕರೆಕ್ಟ್ ಅಲ್ವಾ. ಅದರಲ್ಲಿ ಗಣೇಶ್ ಏಜೆನ್ಸಿನೂ ಒಂದು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಬರುತ್ತೆ, ನಾನು ಪ್ರಿಯಾ ನಿಮ್ಮ ವಿಡಿಯೋದಲ್ಲಿ ಬರ್ತೀನಿ, ಕರೆಕ್ಟ್ ಅಲ್ವಾ. ಸೊ ಅವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವಾಗ ಈ ಜಾಬ್ ಬಂದಿದೆ ನಮ್ಮ ಲೊಕೇಶನಲ್ಲಿ ಅಂತ ಗೊತ್ತಾಗುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ಸ್ ಯಾರಾದರೂ ಪರವಾಗಿಲ್ಲ, ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ, ಮೇಡಮ್ ನಾವು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀವಿ, ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂಥರ ಖುಷಿ ಅನಿಸುತ್ತೆ ಅವಾಗ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೋಸ್ಕರನೇ ಓಕೆ. ಸೊ ಇನ್ನಷ್ಟೇ, ಇನ್ನೇನಿಲ್ಲ. ಸೊ ಯಾರಿಗೆಲ್ಲ ಪೆಟ್ರೋಲ್ ಬ್ಯಾಂಕಲ್ಲಿ ಜಾಬ್ ಬೇಕಾಗಿದೆ, ವೇಟ್ ಮಾಡ್ತಾ ಇದ್ದೀರಿ, ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಆಲ್ಮೋಸ್ಟ್ ಈ ಜಾಬ್ಗೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಈ ಜಾಬ್ ತುಂಬಾ ಈಸಿ ಕೆಲಸ, ಅದೇ ಹೆವಿ ಲೋಡಿಂಗ್ ಎಲ್ಲ ಎತ್ತೋ ಥರ ಎಲ್ಲ ಏನಿರಲ್ಲ, ತುಂಬ ಜನಕ್ಕೆ ಹೆವಿ ವರ್ಕ್ ಮಾಡೋಕ್ಕಾಗಲ್ಲ ಅಂದರೆ. ಸೊ ಈ ವರ್ಕ್ಗೆ ನೀವು ಹೋಗ್ಬೋದು, ಕರೆಕ್ಟ್ ಅಲ್ವಾ. ಯಾಕಂತಂದರೆ ಇದು ಹೆವಿ ವರ್ಕ್ ಎಲ್ಲ ಎತ್ತೋದಾಗಲಿ, ಲೋಡಿಂಗ್ ಆಗಲಿ, ಆ ಥರ ಏನೂ ಇರಲ್ಲ, ವೇಟ್ ಎತ್ತಕ್ಕೆ ಕಷ್ಟ ಆಗುತ್ತೆ, ಆದರೆ ಆ ಥರ ಏನಿದ್ರಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ನಿಮಗೆ ಓನ್ಲಿ ಏನು ಗಾಡಿ ಬಂದಿದೆ, ಅಮೌಂಟ್ ತೊಗೋಬೇಕು, ಬಟ್ ಬಂದಿರೋ ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು. ಇದಕ್ಕೆ ನಿಮಗೆ ಡಾಕ್ಯುಮೆಂಟ್ಸ್ ಬಂದು, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಫೋಟೋ ಬೇಕಾಗುತ್ತೆ, ನೀವೇನಾದರೂ ಓದಿದ್ದೀರಾ ಅಂತಂದರೆ ಅದರದ್ದು ಒರಿಜಿನಲ್ ಮಾರ್ಕ್ ಶೀಟು, ಆಧಾರ್ ಕಾರ್ಡೆಲ್ಲ ತೊಗೊಬರ್ಬೇಕಾಗುತ್ತೆ, ಓಕೆ ಅಲ್ವಾ. ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಗೊತ್ತಾಗುತ್ತೆ. ಅವಾಗ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಬಂದಿದೆ ಅಂದರೆ ಜಸ್ಟ್ ಫಾರ್ ಒಂದು ಕಾಲ್ ಮಾಡಿ ಗಣೇಶ್ ಏಜೆನ್ಸಿಗೆ. ಸೊ ನಿಮಗೆ ಅಪ್ಡೇಟ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಬರ್ಬೋದು ಆಫೀಸ್ಗೆ, ಓಕೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ.